हलो स्नेहितरे रंगस्वामी डिजिटल चैनल के स्वागत सुस्वागत स्नेहितरे दिन नवरात्रि वैभव ऐल पापगळन्नु संहरिसुव कालरात्रि कालरात्रि देवी बग्गे दिन तिळिदुकोळ्ळोण श्लोक एकवेणी जपाकर्णपूरा नग्न करास्थिता लंबोष्टि कर्णिकाकर्णि तैलाभ्यक्त शरीरिणी वाम पादोल्ल सल्लोहल तकंटक भूषण भूषणवर्धन मूर्धध्वज कृष्ण कालरात्रि भयंकरी इधर अर्थ शरन्नवरात्रिया एलने दिनदंदु ताईया स्वरूपवन्नु कालरात्रि एंदु करेयलागुत्तदे देविया शरीरद बन्नवु ಗಾಢಾಂಧಕಾರದಂತೆ ಇರುತ್ತದೆ ತನ್ನ ಜಡೆಯನ್ನು ಕಟ್ಟದೆ ಹಾಗೆ ಬಿಟ್ಟು ಹರಡಿಕೊಂಡಿದ್ದಾಳೆ ಇನ್ನು ಕುತ್ತಿಗೆಯಲ್ಲಿ ಪಳಪಳನೆ ಒಳೆಯುತ್ತಿರುವ ಮಾಲೆಯಿದೆ ಹಾಗೂ ಈ ತಾಯಿಗೆ ಮೂರು ಕಣ್ಣುಗಳಿವೆ ಈ ಕಣ್ಣುಗಳು ಬ್ರಹ್ಮಾಂಡದ ರೀತಿಯಲ್ಲಿ ಗೋಲಾಕಾರದಲ್ಲಿ ಇವೆ ಕಾಲರಾತ್ರಿ ಉಸಿರನ್ನು ಬಿಡುವಾಗ ಹಾಗೂ ತೆಗೆದುಕೊಳ್ಳುವಾಗ ಬೆಂಕಿಯ ದಗದಗಿಸುವ ಜ್ವಾಲೆಗಳು ಹೊರಬರುತ್ತವೆ ಆ ತಾಯಿಯ ವಾಹನವು ಕತ್ತೆಯಾಗಿದೆ ತನ್ನ ಬಲಗೈಯ ಮೇಲ್ಭಾಗದ ವರ ಮುದ್ರೆಯಿಂದ ಸಕಲರಿಗೂ ವರ ನೀಡುತ್ತಿದ್ದು ಬಲಗೈ ಕೆಳಭಾಗ ಅಭಯ ಮುದ್ರೆಯನ್ನು ಹೊಂದಿದೆ ಇನ್ನು ಆ ಜಗಜ್ಜನನಿಯ ಎಡಭಾಗದ ಮೇಲಿನ ಕೈಯಲ್ಲಿ ಕಬ್ಬಿಣದ ಮುಳ್ಳು ಇದ್ದರೆ ಕೆಳಗಿನ ಕೈಯಲ್ಲಿ ಖಡ್ಗ ಇದೆ ಈಗಾಗಲೇ ನೀಡಿರುವ ವಿವರಣೆಯಿಂದಲೇ ಖಚಿತವಾಗುತ್ತದೆ ಕಾಲರಾತ್ರಿಯ ಸ್ವರೂಪದಲ್ಲಿ ದುರ್ಗೆಯು ಭಯಂಕರವಾಗಿ ಕಾಣುತ್ತಾಳೆ ಆದರೆ ಫಲವನ್ನು ನೀಡುವ ವಿಚಾರಕ್ಕೆ ಬಂದಲ್ಲಿ ಸದಾ ಶುಭ ಫಲಗಳನ್ನೇ ನೀಡುವವಳಾಗಿದ್ದಾಳೆ ಆದ್ದರಿಂದ ಆಕೆಯನ್ನು ಶುಭಂಕರಿ ಎಂದು ಸಹ ಕರೆಯಲಾಗುತ್ತದೆ ಭಕ್ತರು ಅಥವಾ ಆರಾಧಕರು ತಾಯಿಯ ಸ್ವರೂಪಕ್ಕೆ ಎದರುವ ಅಗತ್ಯವೇ ಇಲ್ಲ ನವರಾತ್ರಿಯ ಏಳನೇ ದಿನ ಕಾಲರಾತ್ರಿಯ ಆರಾಧನೆ ಮಾಡುವುದರೊಂದಿಗೆ ಆರಾಧಕರಿಗೆ ಎದುರಾಗುವ ಎದುರಾಗಿರುವ ಸಕಲ ಪಾಪ ಅಡೆತಡೆಗಳು ನಾಶವಾಗುತ್ತವೆ ಅಕ್ಷಯವಾದಂತಹ ಅಂದರೆ ಕೊನೆಯೇ ಇಲ್ಲದಂತಹ ಪುಣ್ಯ ಫಲಗಳು ದೊರೆಯುತ್ತವೆ ಕಾಲರಾತ್ರಿ ದೇವಿ ಕೂಡ ದುಷ್ಟರು ರಾಕ್ಷಸರನ್ನು ನಾಶ ಮಾಡುತ್ತಾಳೆ ಈ ದೇವಿಯ ಸ್ಮರಣೆ ಮಾತ್ರದಿಂದಲೇ ಭೂತ ಪ್ರೇತ ರಾಕ್ಷಸರು ಮೊದಲಾದ ದುಷ್ಟರ ಸಮಸ್ಯೆಗಳು ಕರಗಿ ಹೋಗುತ್ತವೆ ತಾಯಿಯ ಸ್ಮರಣೆಯಿಂದಾಗಿ ಗ್ರಹಬಾಧೆಗಳು ಕೂಡ ದೂರವಾಗುತ್ತವೆ ಯಾರು ಶ್ರದ್ಧಾ ಭಕ್ತಿಯಿಂದ ಕಾಲರಾತ್ರಿ ದೇವಿಯನ್ನು ಆರಾಧನೆ ಮಾಡುತ್ತಾರೋ
ಅಂಥವರಿಗೆ ಬೆಂಕಿಯಿಂದ ಎದುರಾಗುವ ಆತಂಕ, ನೀರಿನಿಂದ ಎದುರಾಗುವ ಬಾಧೆಗಳು, ಪ್ರಾಣಿ ಪಕ್ಷಿ ಕ್ರಿಮಿಕೀಟಗಳಿಂದ ಎದುರಾಗಬಹುದಾದ ಬಾಧೆಗಳು ಸಹ ದೂರವಾಗುತ್ತವೆ. ಇನ್ನು ಯಾವುದೇ ಭಯಗಳು ಇಲ್ಲದೆ ಸದಾ ಉಲ್ಲಸಿತರಾಗಿ ಆಧ್ಯಾತ್ಮಿಕ ಸಂತೋಷದಿಂದ ಇರಬಹುದಾಗಿದೆ. ಕಾಲರಾತ್ರಿಯು ಇದೇ ಸ್ವರೂಪದಲ್ಲೇ ಶುಂಭ ನಿಶುಂಭರೆಂಬ ಕ್ರೂರಿ ರಾಕ್ಷಸರನ್ನು ನಾಶ ಮಾಡಿದ್ದು. ಆದ್ದರಿಂದ ಆ ದೇವಿಯನ್ನು ತಾಯಿಯಂತೆ ಕಂಡು ಆರಾಧನೆ ಮಾಡಿದಲ್ಲಿ ಎಲ್ಲ ಪಾಪ ವಿನಾಶವಾಗುತ್ತದೆ, ಶತ್ರುಗಳು ಇಲ್ಲದಂತಾಗುತ್ತಾರೆ, ಪಾಪದಿಂದ ಮುಕ್ತರಾಗುತ್ತೇವೆ. ಧನ್ಯವಾದಗಳು ಸ್ನೇಹಿತರೆ. ಈ ದಿನ ನವರಾತ್ರಿ ವೈಭವ 7, ಇದರಲ್ಲಿ ಕಾಲರಾತ್ರಿ ದೇವಿಯ ಬಗ್ಗೆ ನಾವು ತಿಳಿದುಕೊಂಡಿದ್ದೇವೆ. ಸ್ನೇಹಿತರೆ, ನಾವು ಕೊಟ್ಟಿರುವಂತಹ ಮಾಹಿತಿ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.